ಫ್ರೆಂಡ್ಸ್, ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ವಿಡಿಯೋ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಈಕೆ ಒಬ್ಬ ವಿಚಿತ್ರ ಶಿಕ್ಷಕಿ, ಅದಕ್ಕೂ ಮೇಲೆ ಒಂದು ಆದರ್ಶವಾದ ಶಿಕ್ಷಕಿ. ಶಿಕ್ಷಣವೆಂದರೆ ಈಕೆಗೆ ತುಂಬಾ ಪ್ರಾಣ. ಶಿಕ್ಷಣದಿಂದ ಬಾಬಿ ಪೌರರನ್ನು ಸಮರ್ಥವಾಗಿ ಬೆಳೆಸಬಹುದು. ಎಂತಹ ಮಹೋನ್ನತ ವ್ಯಕ್ತಿಗಳಾದರೂ ಅವರ ಸಮರ್ಥತೆ ಬೆಳೆಯುವುದು ತರಗತಿಗಳಲ್ಲಿಯೇ. ಆದ್ದರಿಂದಲೇ ಈಕೆ ಶಿಕ್ಷಣವನ್ನು ಇಷ್ಟಪಟ್ಟು ಎಲ್ಲರೂ ಇಷ್ಟಪಡುವ ಅನೇಕ ರಂಗಗಳಲ್ಲಿ ಬಹಳಷ್ಟು ಅವಕಾಶಗಳು ಬಂದರೂ ಶಿಕ್ಷಕಿಯ ವೃತ್ತಿಯನ್ನೇ ತನ್ನ ಕೆಲಸವನ್ನಾಗಿಸಿಕೊಂಡರು. ಇಷ್ಟಪಟ್ಟು ಶಿಕ್ಷಕಿಯ ಕೆಲಸವನ್ನು ಆಯ್ದುಕೊಂಡ ಮೇಲೆ ಸಾಧಾರಣವಾಗಿ ವ್ಯವಹರಿಸಿದರೆ ಹೇಗೆ? ಎಲ್ಲರೂ ಹೇಳುವ ಹಾಗೆ ತಾನು ಪಾಠವನ್ನು ಹೇಳಿದರೆ ತನ್ನ ಮಹತ್ವಾಕಾಂಕ್ಷೆಗೆ ಹೇಗೆ ನ್ಯಾಯ ಮಾಡಿದ ರೀತಿ ಆಗುತ್ತೆ ಅಂತ ಭಾವಿಸ್ತಾರೆ. ಆದ್ದರಿಂದಲೇ ವಿನೂತನವಾಗಿ ಆಲೋಚಿಸಿ ತನ್ನ ಬೋಧನೆಗೆ ಸೃಜನಾತ್ಮಕವನ್ನು ಸೇರಿಸ್ತಾರೆ. ಮಕ್ಕಳ ಮನಸ್ಸಿಗೆ ಅಪ್ಪಿಕೊಳ್ಳುವ ರೀತಿಯಲ್ಲಿ ಬೋಧಿಸುತ್ತಾ ಪ್ರತಿಯೊಬ್ಬರ ಹತ್ತಿರವೂ ಪ್ರಶಂಸೆಗಳನ್ನು ಗಳಿಸ್ತಾರೆ. ಪ್ರಪಂಚದ ಜನರನ್ನು ಆಕರ್ಷಿಸುತ್ತಾ ಅಚ್ಚರಿಪಡಿಸುತ್ತಿರುವ ಈಕೆಯ ಹೆಸರು ಡೆಬ್ಬಿ ಏರ್ಕೇನ್ಸ್. ನೆದರ್ಲ್ಯಾಂಡ್ನ ಗ್ರೋನೆ ಹಾರ್ಟ್ ರೆಪನ್ವಾರ್ಡ್ ಎಂಬ ಪಾಠಶಾಲೆಯಲ್ಲಿ ಬಯಾಲಜಿ ಶಿಕ್ಷಕಿಯಾಗಿ ಕೆಲಸವನ್ನ ಮಾಡ್ತಿರ್ತಾರೆ. ಈಕೆಗೆ ಶಿಕ್ಷಕಿಯ ಕೆಲಸವೆಂದರೆ ಬಹಳ ಇಷ್ಟ. ಆದ್ದರಿಂದ ಬಹಳಷ್ಟು ಅವಕಾಶಗಳು ಬಂದರೂ ತನ್ನ ಸ್ನೇಹಿತರು ಉನ್ನತವಾದ ಹುದ್ದೆಗಳಲ್ಲಿ ಇದ್ದರೂ ಸಹ ಈಕೆ ಶಿಕ್ಷಕಿಯ ಕೆಲಸವನ್ನೇ ಆಯ್ದುಕೊಳ್ತಾರೆ. ಸಾಮಾನ್ಯ ಪದ್ಧತಿಯಲ್ಲಿ ಬೋಧಿಸುತ್ತಿದ್ದರೆ ಮಕ್ಕಳಿಗೆ ಅರ್ಥವಾಗುತ್ತಿಲ್ಲವೆಂದು ಆಲೋಚಿಸಿದ ಈಕೆ ಕಣ್ಣಿಗೆ ಕಾಣಿಸದ ಬಾಯಿ ತಿರುಗದ ವಿಷಯಗಳನ್ನು ಹೇಳಿದರೆ ಮಕ್ಕಳಿಗೆ ಏನು ಅರ್ಥವಾಗುತ್ತದೆ, ಅವರು ಏನು ಜ್ಞಾಪಕದಲ್ಲಿಟ್ಟುಕೊಳ್ತಾರೆ ಅಂತ ಆಲೋಚನೆಯನ್ನು ಮಾಡ್ತಾರೆ. ಅದೇ ಯಾವ ವಿಷಯವನ್ನಾದರೂ ಪ್ರಾಕ್ಟಿಕಲ್ ಆಗಿ ತೋರಿಸಿದರೆ ಅವು ಜೀವನ ಪರ್ಯಂತ ಮಕ್ಕಳ ಮೆದುಳಲ್ಲಿ ಉಳಿದುಕೊಳ್ಳುತ್ತೆ ಅಂತ ಇವರಿಗೆ ಒಂದು ಆಲೋಚನೆಯೂ ಸಹ ಬರುತ್ತೆ. ಚಾರ್ಟ್ಗಳ ಮುಖಾಂತರ, ಟಿವಿ ಪ್ರೊಜೆಕ್ಟರ್ಗಳ ಮುಖಾಂತರ ಕೆಲವು ದಿನಗಳ ಕಾಲ ಬೋಧಿಸ್ತಾರೆ. ಇನ್ನೊಂದು ಹೆಜ್ಜೆ ಮುಂದೆ ಹಾಕಿ ಸ್ಪಾಂಡೆಕ್ಸ್ ಸೂಟ್ಗಳನ್ನು ಧರಿಸಿ ಬೋಧಿಸಬೇಕೆಂಬ ನಿರ್ಣಯದೊಂದಿಗೆ ಈಕೆ ತರಗತಿಯೊಳಗೆ ಬಂದು ಬೆಂಚ್ ಹತ್ತಿ ಬಟ್ಟೆಯನ್ನು ತೆಗೆಯುವುದನ್ನು ಆರಂಭಿಸಿದ ತಕ್ಷಣ ಮಕ್ಕಳೆಲ್ಲರಿಗೂ ಶಾಕ್ ಆಗುತ್ತೆ. ಬಟ್ಟೆಗಳ ಒಳಗೆ ಆಗಾಗಲೇ ಧರಿಸಿರುವ ಸ್ಪಾಂಡೆಕ್ಸ್ ಸೂಟ್ಗಳ ಮುಖಾಂತರ ಮಾನವ ಶರೀರದಲ್ಲಿ ಯಾವ ಯಾವ ಅಂಗಗಳು ಎಲ್ಲೆಲ್ಲಿ ಇರುತ್ತವೆ, ಅವುಗಳ ಕೆಲಸವೇನು ಎಂಬ ವಿಷಯಗಳನ್ನು ಪ್ರಾಕ್ಟಿಕಲ್ ಆಗಿ ವಿವರಿಸಿ ಹೇಳುವುದರೊಂದಿಗೆ ಮಕ್ಕಳಲ್ಲಿ ಶ್ರದ್ಧೆ ಬೆಳೆದು ಆಸಕ್ತಿಯಾಗಿ ಪಾಠವನ್ನು ಕೇಳ್ತಾರೆ. ಆ ನಂತರ ಮಕ್ಕಳು ಬರೆದ ಪರೀಕ್ಷೆಯಲ್ಲಿ ಮಕ್ಕಳಿಗೆ ಉತ್ತಮ ಅಂಕಗಳು ಬರುವುದರೊಂದಿಗೆ ಡೆಬ್ಬಿ ಏರ್ಕೇನ್ಸ್ನ ಆಲೋಚನೆಗಳು ಯಶಸ್ವಿಯಾಗುತ್ತೆ. ಬಹಳಷ್ಟು ಆನಂದ ಪಡ್ತಾರೆ ಡೆಬ್ಬಿ ಏರ್ಕೇನ್ಸ್. ಆಮೇಲೆ ಹಾಕೆ ಅದರ ಎರಡು ಪಟ್ಟು ಉತ್ಸಾಹದೊಂದಿಗೆ ಪ್ರಾಣಿಗಳು ಮತ್ತು ಸಸಿಗಳ ಸಂಬಂಧಪಟ್ಟ ವಿಷಯಗಳನ್ನು ಬೋಧಿಸೋಕೆ 3D ಟೆಕ್ನಾಲಜಿ ಮುಖಾಂತರ ಅವುಗಳ ನಿರ್ಮಾಣಗಳನ್ನು ತೋರಿಸುವ ಪ್ರಯತ್ನವನ್ನು ಸಹ ಮಾಡ್ತಾರೆ. ಸ್ನೇಹಿತರೆ, ಡೆಬ್ಬಿ ಏರ್ಕೇನ್ಸ್ ತೆಗೆದುಕೊಂಡ ನಿರ್ಣಯ ಗ್ರೇಟ್ ಅಲ್ವಾ? ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ತಪ್ಪದೇ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತಷ್ಟು ಇದೇ ರೀತಿಯ ವಿಡಿಯೋಗಳನ್ನು ನೀವು ನೋಡಬೇಕಂದ್ರೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.